ಅಪ್ಪನ ಮನೆದೊಂದು 7 ಎಕರೆ ಕಲ್ಲಂಗಡಿ ಇತ್ತು. ಬಟ್ ಕಾಲಕ್ರಮೇಣ ಅಣ್ಣ ಇದು ಏನ ಕೇಳ್ರ ನಾಗರಿಕ ಕಾಲಕ್ಕಿಂತ ಮುಂಚೆ ಇಲ್ಲ ಒಂದೂವರೆಯಿಂದ 2 ಲಕ್ಷ ಈ ಹೊಳೆಗೆ ನಾನು ಹಾಕಿದ್ದೀನಿ. ನಾನೊಬ್ಬ ಪ್ರೌಢ ರೈತ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲೇ ಅಲ್ಲಿ ಕಾಣ್ತಾ ಇದೆಯಲ್ಲ ಬೈಲು, ಅಲ್ಲಷ್ಟು ನನ್ನ ಮನೇಲೊಂದು 7 ಎಕರೆ ಕಲ್ಲಂಗಡಿ ಇತ್ತು. ಬಟ್ ಕಾಲಕ್ರಮೇಣ ಅಲ್ಲಿ ಕಲ್ಲಂಗಡಿ ಎಲ್ಲ ನಿಮ್ಮ ಮನೆ ಗೊಬ್ಬರನೂ ಇಲ್ಲ, ಕೊರೋನಾದಿಂದ ಹೋಗಿ ಅಲ್ಲಿರೋ ಗೊಬ್ಬರನೆಲ್ಲ ಇದೇ ಒಳಗೆ ಹಾಕಿದೀನಿ. ಇದು ಲಕ್ಷ್ಮೀಪುರ ಸೇತುವೆಲ್ಲೂ ನನ್ನ ಪಾಲಿದೆ, ಅಂದ್ರೆ ಆ ಲೆಕ್ಕದಲ್ಲಿ ಹಿಂಗೆ ಹಾಕಿದವಾಗ ಮುಂದೆ ಇದಾಗಿರತ್ತೆ, ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿದೆ. ನಿನ್ನ ಸಿದ್ದರಾಮಯ್ಯ ಪರಿಹಾರ ಕೇಳ್ಬೋದು. ಖಂಡಿತ, ನನ್ಗೆ ಅವಾಗ ಸಿದ್ದರಾಮಯ್ಯ ಇರ್ಲಿಲ್ಲ, ಯಾವಾಗ ನಮ್ಮ ಯಡಿಯೂರಪ್ಪ ಬೊಮ್ಮಯ್ಯವರು ಬೊಮ್ಮಯ್ಯ ಅಲ್ಲ ಯಡಿಯೂರಪ್ಪನೇ ಇದ್ದಿದ್ದು. ಸೊ ಹಾಗಾಗಿ ಕೇಳಕ್ ಹೋಗಿಲ್ಲ. ಇವಾಗ ಆಗಿದ್ರೆ ಖಂಡಿತವಾಗೂ ನಾನು ಸಿದ್ದರಾಮಯ್ಯ ಕೇಳ್ತಿದ್ದೆ. ಲಕ್ಷ್ಮೀಪುರ ಸೇತುವೆ ಮುಂಚಿನ ಅಣ್ಣ ಇದು ಏನ ಕೇಳ್ರ ನಾಗರಿಕ ಕಾಲಕ್ಕಿಂತ ಮುಂಚೆ ಇಲ್ಲ. ಲಕ್ಷ್ಮೀಪುರ ಸೇತುವೆ ಇದು ಸುಮಾರು ಬ್ರಿಟಿಷರ ಕಾಲದಲ್ಲಿ ಕೊಲ್ಲೂರು ಮತ್ತೆ ಸಾಗರಕ್ಕೆ ಕನೆಕ್ಷನ್ ಕೊಡ್ತಾ ಇರುವಂತ ರೋಡ್ ಆಗಿತ್ತು ಇದು. ಅದರಲ್ಲಿ ಇದೇ ಸೇತುವೆ ಮೂಲಕ ಇದೇ ತರನೇ ಹೋಗಿತ್ತು ರೋಡ್, ಡೈರೆಕ್ಟ್ ಸಾಗರಕ್ಕೆ ಹೋಗ್ತಿತ್ತು. ಬಟ್ ಇವಾಗ ಕಾಲಕ್ರಮೇಣ ಇದು ಹೋಗಿ ಮೇನ್ ರೋಡ್ಗಳು ಬಂದು ನಾಗರಿಕತೆ ಜಾಸ್ತಿ ಆದಂಗು ರೋಡ್ಗಳೆಲ್ಲ ಆ ಕಡೆ ಆಗಿದಾವೆ. ನನ್ಗೆ ಬೇರೆ ಏನು ತೊಂದ್ರೆ ಇಲ್ಲ, ಚಪ್ಪಲಿ ಹೋಗ್ಬಾರ ಜಿಯೋ ಹೋದ್ರೆ ಪರವಾಗಿಲ್ಲ, ಚಪ್ಪಲಿ ಹೋಗ್ಬಾರ ಅಂತ ಕೇಳಲ್ಲ. ಕಮಾನ್ ಗೈಸ್, ಹಾರ್ತಿಯ ಫಾರ್ ದ ಎಪಿಕ್ ಅಡ್ವೆಂಚರ್ ಆಫ್ ಸಮರ್ ಪಡ್ಕೊ ಮನೆ. ಐ ಥಿಂಕ್ ಯು ಆರ್ ರೆಡಿ. ಓ ಯಾರ್ ಕುಶಾರ ಅಡ್ಡ ಡೆ 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 ಒಂದು ನಿಮಿಷ ನಿಂತ್ಕೋ. ಆಹಾ ಯಾಕೆ 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 ಹಾಕ್ತಾ ಇದ್ದೀರಿ ಹೇಳಿ? ಅಮರೇಂದ್ರ ಬಾಹುಬಲಿ ಚನಿಪೋಯಾಡು ಮಹಾರಾಜು.